ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರದ ಚುಕ್ಕಣಿ ಹಿಡಿದಿದೆ. ಮೊದಲ ಬಾರಿಗೆ ಅಲ್ಲ, ಈಗ ಸಂಪೂರ್ಣ ಬಹುಮತದಿಂದ ಈಗ ಅಧಿಕಾರದ ಚುಕ್ಕಣಿ ಹಿಡಿದಿದೆ. ಸನ್ಮಾನ್ಯ ಯಡಿಯೂರಪ್ಪನವರು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಈ ಮೂರು ಮಂತ್ರಗಳನ್ನು ಮುಂದಿಟ್ಕೊಂಡು ರಾಜ್ಯದಲ್ಲಿ ಉತ್ತಮ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಸಹ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಕೊಂಬೆ, ಒಂದು ರೆಂಬೆ ಆದಂತಹ ಮೈನಾರಿಟಿ ಮೋರ್ಚಾ, ಇದು ಭಾರತೀಯ ಜನತಾ ಪಕ್ಷದ ಬೃಹತ್ತಾಕಾರವಾದ ಮರ. ಅದರಲ್ಲಿ ನಾವು ಸಹ ಒಂದು ಪಾರ್ಟು. ಅದರಲ್ಲಿ ನಮ್ಮ ಮೈನಾರಿಟಿ ಮೋರ್ಚಾ ಸಹ ನಮ್ಮ ಸನ್ಮಾನ್ಯ ಅಬ್ದುಲ್ ಅಜೀಮ್ ಸಾಬ್ ಅವರ ಅಧ್ಯಕ್ಷತೆಯಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಅಲ್ಪಸಂಖ್ಯಾತ ಮೋರ್ಚಾವನ್ನು ಗುರುತಿಸಿ ಅಲ್ಲಿನ ಎಲ್ಲ ನಾಯಕರುಗಳನ್ನು ಗುರುತಿಸಿ ಅವರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಧಿಕಾರವನ್ನು ಕೊಟ್ಟು ಕೆಲಸಗಳನ್ನು ಮಾಡಿಸಿ ಇವತ್ತಿನ ದಿನ ನಮ್ಮ ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತ ಮೋರ್ಚಾ ರಾಜ್ಯದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿದೆ. ಹಾಗೆಯೇ ಭಾರತೀಯ ಜನತಾ ಪಕ್ಷವು ಸಹ ನಮ್ಮ ಸಮುದಾಯವನ್ನು ಗುರುತಿಸಿ ಅಬ್ದುಲ್ ಅಜೀಮ್ ಸಾಬ್ ಅವರನ್ನು ಮೈನಾರಿಟಿ ಕಮಿಷನ್ ಚೇರ್ಮನ್ ಕರ್ನಾಟಕದಲ್ಲಿ ಅಧಿಕಾರ ಕೊಟ್ಟಿದೆ. KMDCಯ ಅಧ್ಯಕ್ಷರಾಗಿ ಮುಖ್ತಾರ್ ಪಠಾಣ್ ಅವರಿಗೆ ಅಧಿಕಾರ ಕೊಟ್ಟಿದೆ. ಇವತ್ತಿನ ದಿನ ಈ ನಮ್ಮ ರಾಜ್ಯದಲ್ಲಿ 25 ಜಿಲ್ಲೆಗಳಲ್ಲಿ 25 ಜಿಲ್ಲಾ ಕಮಿಟಿ ವಕ್ಫ್ ಕಮಿಟಿಯ 25 ಜನ ಅಧ್ಯಕ್ಷರನ್ನ ಮಾಡಿದೆ. ಪ್ರತಿ ಜಿಲ್ಲೆಗೂ ಉಪಾಧ್ಯಕ್ಷರು ಜೊತೆಯಲ್ಲಿ 20-20 ಜನ ಕಮಿಟಿಯ ಸದಸ್ಯರನ್ನು ಮಾಡಿದೆ. ಈ ಎಲ್ಲ ಅಧಿಕಾರವನ್ನು ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಬಳಸ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಆ ವಿಶ್ವಾಸದಿಂದ ನಾವು ಸಹ ಇವತ್ತು ನಮ್ಮ ಟೀಮ್ ಅವರ ಜೊತೆಯಲ್ಲಿ, ನಮ್ಮ ಉಪಾಧ್ಯಕ್ಷರುಗಳು ಮತ್ತು ನಮ್ಮ ಕಮಿಟಿ ಸದಸ್ಯರುಗಳ ಜೊತೆಯಲ್ಲಿ ನಾನು ಅಧಿಕಾರವನ್ನು ಬೆಂಗಳೂರು ದಕ್ಷಿಣ, ನಮ್ಮ ಬೆಂಗಳೂರು ನಗರದ ಅರ್ಬನ್ ವಕ್ಫ್ ಕಮಿಟಿಯ ಅಧಿಕಾರವನ್ನು ಅಧ್ಯಕ್ಷನಾಗಿ ವಹಿಸ್ಕೊಂಡಿದ್ದೀನಿ. ನಾನು ಮುಂದಿನ ದಿನಗಳಲ್ಲಿ ಇಲ್ಲಿ ಸುಮಾರು ಸಮಸ್ಯೆಗಳಿದೆ, ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಬೃಹದಾಕಾರದ ಸಮಸ್ಯೆಗಳಿದೆ. ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ 100ಕ್ಕೆ 100ರಷ್ಟು ಪ್ರಯತ್ನ ಮಾಡ್ತೀನಿ. ನಮ್ಮ ಕಮಿಟಿಯವರ ಸಹಕಾರವನ್ನು ತಗೊಳ್ಕೊತೀನಿ, ನಮ್ಮ ಉಪಾಧ್ಯಕ್ಷರ, ನಮ್ಮ ಸದಸ್ಯರ ಮತ್ತು ನಮ್ಮ ಅಧಿಕಾರಿ ವರ್ಗದವರ ಆಫೀಸರ್ಗಳ ಸಹಕಾರವನ್ನು ತಗೊಳ್ತೀನಿ. ನಮ್ಮ ಸಮಸ್ಯೆ ನಮ್ಮಲ್ಲಿ ಅರಿಯದಿದ್ದ ಪಕ್ಷದಲ್ಲಿ ನಾವು ನಮ್ಮ ರಾಜ್ಯ ಮಟ್ಟದ ನಾಯಕರುಗಳನ್ನ ಸಂಪರ್ಕಿಸ್ತೀವಿ, ನಮ್ಮ ಮಿನಿಸ್ಟರ್ ಪ್ರಭು ಚೌಹಾಣ್ ಅವರನ್ನು ಸಂಪರ್ಕಿಸ್ತೀವಿ. ಅಲ್ಲಿಂದ ನಮ್ಮ ಬೆಂಗಳೂರು ನಗರ ಜಿಲ್ಲೆಗೆ ಏನೇನು ಸೌಲಭ್ಯಗಳು ಬೇಕು, ವಕ್ನಲ್ಲಿ ಏನೇನು ಸಮಸ್ಯೆ ಇದೆ, ದಯವಿಟ್ಟು ಸಹಕಾರ ನೀವು ಕೊಟ್ಟು ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಆ ನಿಟ್ಟಿನಲ್ಲಿ ನಮಗೆ ಕಂದಾಯ ಸಚಿವರಾದಂತಹ ಆರ್ ಅಶೋಕ್ ಅವರಿದ್ದಾರೆ, ನಮ್ಮ ಕೇಂದ್ರ ಸಚಿವರಾದಂತಹ ಸದಾನಂದ ಗೌಡರಿದ್ದಾರೆ, ಮತ್ತು ನಮ್ಮ ಮೈನಾರಿಟಿ ಕಮಿಷನ್ ಚೇರ್ಮನ್ ಅಬ್ದುಲ್ ಅಜೀಮ್ ಸಾಬ್ ಇದ್ದಾರೆ, ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಮುನರಾಜಣ್ಣ ಇದ್ದಾರೆ ಎಲ್ಲ, ಮತ್ತು ನಮ್ಮ ಈಗ ತಾನೇ ಮೊನ್ನೆ ಬೈ ಎಲೆಕ್ಷನಲ್ಲಿ ಗೆದ್ದಂತಹ ನಮ್ಮ ಸೋಮಶೇಖರ್ ಅವರು ಭಾವಿ ಮಂತ್ರಿಗಳು, ಅವರು ಸಹ ಅಧಿಕಾರವನ್ನು ಪಡೆಯುತ್ತಾರೆ. ಎಲ್ಲ ಸಹಕಾರವನ್ನು ತೆಗೆದುಕೊಂಡು ನಾನು ಎಲ್ಲ ಸಮಸ್ಯೆಗಳ ಬಗ್ಗೆ ಗಮನವಿಟ್ಟು ಹಗಲು ರಾತ್ರಿ ನಾವು, ನಮ್ಮ ಕಮಿಟಿ, ನಮ್ಮ ಅಧಿಕಾರ ವರ್ಗ ದುಡಿಯುತ್ತೆ, ಆ ಸಮಸ್ಯೆಗಳ ಬಗೆಹರಿಸೋಕ್ಕೆ ಪ್ರಯತ್ನ ಪಡುತ್ತೆ. ಇದು 100ಕ್ಕೆ 100ರಷ್ಟು ಸತ್ಯ. ಮೈ ತಹೆ ದಿಲ್ ಸೆ ಚೇರ್ಮನ್ ಸರ್ ಸೇ ಯೇ ಬೋಲ್ತಿ ಹೂಂ ಕೆ ಜೋ ವಕ್ಫ್ ಕೆ ಹಮಾರೆ ಪ್ರಾಜೆಕ್ಟ್ಸ್ ಹೀ ಯಾ ಹರ್ ಕಾಮ್ ಹೈ ಹಮೇ ಉನ್ಕೆ ಕೋಆಪರೇಷನ್ ಕೆ ಸಾಥ್ ಹಮೇ ಮಿಲ್ಕೋ ಕರೆಂಗೆ ಔರ್ ಹಮಾರಾ ಸಾಥ್ ಕೋಆಪರೇಷನ್ ಉನ್ಕೆ ಸಾಥ್ ಭರ್ಪೂರ್ ಹೋತಾ ಹೈ ಔರ್ ಇನ್ಶಾಅಲ್ಲಾಹ್ ಸರ್ ಕಾ ಜೋ ಇಂಟ್ರಾಕ್ಷನ್ ಹಮಾರೇ ಸಾಥ್ ರಹಾ ಹೈ ಉಸ್ಮೇ ಮಾಲೂಮ್ ಹೋತಾ ಕಿ ಉನ್ಹೋ ಕಾಫಿ ಹೋಮ್ ಕೆ ವಾಸ್ತೆ ಏಕ ದರ್ದ್ ಮಂದಿ ರಖ್ತೀ ಔರ್ ಪ್ರಾಜೆಕ್ಟ್ಸ್ ಜೋ ವಕ್ಫ್ ಕೆ ಹೊಂದೆ ಪ್ರೊಟೆಕ್ಷನ್ ಕಾ ಜೋ ಮಸಲಾ ಹೈ ಉನ್ ಆಲ್ರೆಡಿ ಡಿಸ್ಕಸ್ ಬಿ ಕರೆ ಜೋ ವಕ್ಫ್ ಕೆ ಪ್ರಾಪರ್ಟೀಸ್ ಕು ಪ್ರೊಟೆಕ್ಟ್ ಕರ್ನೆ ಹಮೇ ಶುರುವಾತ್ ಕರೆಂಗೆ ಕರ್ಕೋ ಆಲ್ರೆಡಿ ಉನ್ ಬೋಲೆ ಜಬ್ ಆಯ್ ತೋ ಇನ್ಶಾಅಲ್ಲಾಹ್ ಉನ್ಮೇ ಜೋ ಕೌಮ್ ಕೆ ವಾಸ್ತೆ ಕಾಮ್ ಕರ್ನೆ ಕಾ ಜಜ್ಬಾ ಹೈ ತೋ ಇನ್ಶಾಅಲ್ಲಾಹ್ ಹಮೇ ಬಿ ಉನ್ಕು ಸಾಥ್ ದೇತಿ ಔರ್
कमिटी का टर्म 3 इयर्स का है, चेयरमैन 2 वाइस चेयरमैन्स और बाकी मेंबर्स हैं, टोटल 21 मेंबर्स DWSC कमिटी है, बैंगलोर अर्बन 1 चेयरमैन एंड 2 वाइस चेयरमैन, बाकी मेंबर्स ही। कितना इनका पीरियड क्या है? 3 इयर्स का टाइम पीरियड है इनका। तो ये सिर्फ बेंगलुरु के लिए है, कैसा इसमें नॉर्थ बेंगलुरु सेंट्रल है ऐसा कुछ है? नहीं, ये टोटल अनडिवाइडेड बैंगलोर अर्बन की कमिटी है ये। पहले क्या था? इसके पहले बैंगलोर अर्बन नॉर्थ और साउथ था, अभी मर्ज होके सिंगल कमिटी ऑर्डर है हमारे पास बैंगलोर अर्बन डिस्ट्रिक्ट के। थैंक यू।